ಕರ್ನಾಟಕದಲ್ಲಿ ಈ ಸ್ಕೀಮ್ 2017 ಜೂನ್ ರಂದು ತಿಂಗಳಲ್ಲಿ ಪ್ರಾರಂಭವಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮೂರು ಆಯಿಲ್ ಕಂಪನಿಗಳು IOC, BPC, HPC ಮೂರು ಸೇರಿ ಈ ಸ್ಕೀಮಿನ ಒಳಗಡೆ ಸುಮಾರು 18,169 ಕನೆಕ್ಷನ್ಗಳನ್ನು ಇಶ್ಯೂ ಮಾಡಿದ್ದೀವಿ. ಹೆಚ್ಚಾದಾಗ ಕೇಂದ್ರ ಸರ್ಕಾರ ಒದಗಿಸಿದಂಥ SECC ಡಾಟಾದಲ್ಲಿ ಇರುವಂತಹ ಬಡ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕೊಟ್ಟಿದ್ದೇವೆ. ಅದರಲ್ಲಿ SC ST ಅಂತ್ಯೋದಯ ಅನ್ನ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, MBC ಫಾರೆಸ್ಟ್ ಡ್ವೆಲ್ಲರ್ಸ್, ಮತ್ತು ಟೀ ಗಾರ್ಡನ್ ಅಲ್ಲಿ ವಾಸಿಸುವ ಟ್ರೈಬಲ್ಸ್ಗಳು, ಮತ್ತು ಐಲ್ಯಾಂಡಲ್ಲಿ ವಾಸಿಸುವಂಥವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಇದುವರೆಗೆ ಯಾರಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕ ಈ 7 ಕ್ಯಾಟಗರಿಗಳಲ್ಲಿ ಇನ್ಕ್ಲೂಡಿಂಗ್ SECC 8 ಕ್ಯಾಟಗರಿಗಳು ಸಿಕ್ಕಿಲ್ಲವೋ ಉಳಿದಂತಹ ಬಡವರಿಗೆ, BPL ಕಾರ್ಡ್ ಇರುವಂಥವರಿಗೆ ಪ್ರತಿಯೊಬ್ಬರಿಗೂ ಈ ಯೋಜನೆಯ ಅನ್ವಯ, ಈ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಗ್ಯಾಸ್ ಸಂಪರ್ಕ ಕೊಡುವಂಥ ವ್ಯವಸ್ಥೆಯನ್ನು ಈ ಸ್ಕೀಮ್ ಎಕ್ಸ್ಟೆಂಡೆಡ್ PMUY2 ಅನ್ನು ಈಗ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ. ಇದರ ಅನ್ವಯ ಈ ಮೊದಲು ಇದ್ದ ಎಲ್ಲ ಕ್ಯಾಟಗರಿಗಳಿಗೂ ಕೊಡ್ತಾರೆ. BPL ಕಾರ್ಡ್ ಇದ್ದಂಥವರು ಅವರು ಒಂದು 14 ಪಾಯಿಂಟ್ ಡಿಕ್ಲರೇಷನ್ ಏನಿದೆ, ಅವರಿಗೆ 2-wheeler ಇರಬಾರ್ದು, ಆಮೇಲೆ ಇದು ಮನೆಯಲ್ಲಿ ಫ್ರಿಡ್ಜು TV ಏನಿರಬಾರ್ದು ಅಂತ ಒಂದು 14 ಕ್ರೈಟೀರಿಯಗಳ ಡಿಕ್ಲರೇಷನ್ನ ಕೊಟ್ಟು ಅವರು ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಪಡೆದುಕೊಳ್ಬೋದು. ಈ ಸ್ಕೀಮ್ ಪ್ರಾರಂಭವಾದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2016 ಡಾಟಾ ಪ್ರಕಾರ ಸುಮಾರು 86.34% ಜನರಲ್ಲಿ LPG ಕನೆಕ್ಷನ್ ಇತ್ತು. ಅದು ಈ ಸ್ಕೀಮ್ ಪ್ರಾರಂಭವಾದ ನಂತರ ಇಲ್ಲಿವರೆಗೆ ಮೊನ್ನೆವರೆಗೆ ಸುಮಾರು 97.14% ಹೌಸ್ ಹೋಲ್ಡಲ್ಲಿ ಮನೆಗಳಲ್ಲಿ ಈ ಗ್ಯಾಸ್ ಸಂಪರ್ಕ ಇದೆ. ಆಮೇಲೆ ಈ ಉಚಿತವಾಗಿ ಗ್ಯಾಸ್ ಸೌಲಭ್ಯವನ್ನು ಏನು ಪಡೆದುಕೊಂಡಿದ್ದಾರೆ ಅವರಿಗೆ ಸಪೋಸ್ ಸ್ಟೌ ಮತ್ತು ಆ ರೀಫಿಲ್ ಬೇಕಾದಂತಹ ಹಣವನ್ನು ಕೊಡಲಿಕ್ಕೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಯವರು ಅವರಿಗೆ ಲೋನ್ ಸೌಲಭ್ಯವನ್ನು ಸಹ ಒದಗಿಸಿಕೊಟ್ಟಿದ್ದಾರೆ. ಈ ಲೋನ್ ಸೌಲಭ್ಯವನ್ನು 91% ಅಂದರೆ 18,192 ಜನ ಏನು ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಪಡ್ಕೊಂಡಿದ್ದಾರೆ ಅವರಲ್ಲಿ 91% ಜನಕ್ಕೆ ಲೋನ್ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ.